ಹಾಂ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಸ್ಮಾರ್ಟ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀವಿ ಅಂತಂದರೆ ಹೆಲ್ತ್ ಕುರಿತಾಗಿ ಒಂದು ಟಿಪ್ಸ್. ಹೌದು ಸ್ನೇಹಿತರೆ, ತುಂಬ ಜನಕ್ಕೆ ಏರ್ಫಾಲ್ ಸಮಸ್ಯೆ ಇರುತ್ತೆ, ಅದಕ್ಕೋಸ್ಕರ ತುಂಬ ಟ್ರೀಟ್ಮೆಂಟ್ಗಳ ತೊಗೊಂಡಿರ್ತೀರ, ಕಾಸ್ಟ್ಲಿ ಅದು ಎಣ್ಣೆಗಳನ್ನ ಯೂಸ್ ಮಾಡಿರ್ತೀರ. ಬಟ್ ಆದರೂ ಇನ್ನೂ ಆ ಪ್ರಾಬ್ಲಮ್ ಸಾಲ್ವ್ ಆಗಿರೋದಿಲ್ಲ. ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇರೋ ಒಂದು ಟಿಪ್ಸ್ನ ಇವತ್ತು ಹೇಳ್ಕೊಡ್ತೀನಿ ಹೇಗೆ ಏನು ಅನ್ನೋದು. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ ನೋಡೋಂಥವ್ರು, ಇಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇರೋಂಥವ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ನೋಟಿಫೈ ಆಗುತ್ತೆ. ಬರ್ರಿ ವಿಡಿಯೋ ಒಳಗೆ ಹೋಗೋಣ. ಹಾಯ್ ಫ್ರೆಂಡ್ಸ್, ಇದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅನ್ನೋದು ಈಗಾಗಲೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ಇಮೇಜಸ್ ನೀವು ನೋಡಿರ್ತೀರ. ಬೆಟ್ಟಿದ ನೆಲ್ಲಿಕಾಯಿಗಳನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದ್ರ ಯೂಸ್ ಈಗಾಗಲೇ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ, ಮತ್ತು ಇದನ್ನು ಡೈಲಿ ಒಂದು ಇಂಟೇಕಾಗಿ ತೊಗೊಂಡ್ರೆ, ಒಂದು ನೆಲ್ಲಿಕಾಯಿನ ಪರ್ ಡೇ ತಿನ್ಕೊಂಬಂದರೆ ಬೇಗನೆ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ, ಮತ್ತು ಅಲ್ಲಿನ ವಸಡುಗಳಿಗೆ ತುಂಬಾ ಒಳ್ಳೆಯದು. ಅದ್ರ ಜೊತೆಗೆ ಒಂದು ಇಡಿಯಷ್ಟು ತುಳಸಿ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಕರಬೇ ಸೊಪ್ಪುಗಳನ್ನು ಸೇರಿಸ್ಕೊತಾ ಇದ್ದೀನಿ. ಕರಬೇ ಸೊಪ್ಪು ಅಷ್ಟೇ, ನಾವು ಫುಡ್ಡಲ್ಲಿದ್ದಾಗ ಸಾಂಬಾರು ಅಂಥದ್ರಲ್ಲೆಲ್ಲ ಇದ್ದಾಗ ಎತ್ತಿಡಬಾರ್ದು, ಅದನ್ನು ಸೇರಿಸ್ಕೊಂಬಂದರೆ ತುಂಬಾ ಒಳ್ಳೆಯದು. ಅದರಲ್ಲಿ ಕೆರೋಟಿನ್ ಅನ್ನೋ ಒಂದು ಪೌಷ್ಟಿಕಾಂಶ ಇರುತ್ತೆ, ಅದು ಕೂದಲಿಗೆ ತುಂಬಾ ಒಳ್ಳೆಯದು. ಮತ್ತು ಅದ್ರ ಜೊತೆಗೆ ಆಲಿವೀರಾ ಜೆಲ್ ಸೇರಿಸ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ದಾಸವಾಳದ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ದಾಸವಾಳದ ಎಲೆಗಳು ತುಂಬ ತುಂಬ ಒಳ್ಳೆಯದು, ದೇಹನ ತಂಪು ಮಾಡುತ್ತೆ. ಅದರ ಜೊತೆಗೆ ದಾಸವಾಳದ ಹೂಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇವತ್ತು ನನಗೆ ಹೂವು ಜಾಸ್ತಿ ಸಿಗಲಿಲ್ಲ, ಒಂದು ಎರಡೋ ಮೂರೋ ಸಿಕ್ತು ಅಷ್ಟೇ. ಇದನ್ನು ನೀವು ಈ ರೀತಿ ಮಾಡ್ಬೋದು, ಅಥವಾ ರುಬ್ಬಿಟ್ಟು ತಲೆಗೆ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರು ಒಳ್ಳೆಯದು. ಇದ್ರ ಜೊತೆಗೆ ಈಗಾಗಲೇ ನೆನೆಸಿಟ್ಕೊಂಡಿರೋಂಥ ಮೆಂತ್ಯನ್ನು ಸೇರಿಸ್ಕೊತಾ ಇದ್ದೀನಿ. ನಾನು ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಸೇರಿಸ್ಕೊಂಡಿದ್ದೀನೋ ಅದೆಲ್ಲ ದೇಹವನ್ನು ತಂಪು ಮಾಡೋಂಥ ಇಂಗ್ರೀಡಿಯೆಂಟ್ಸು ವಸ್ತುಗಳು. ನಮಗೆ ಯೂಶ್ವಲಾಗಿ ಏರ್ಫಾಲ್ ಸಮಸ್ಯೆ ಉಂಟಾಗೋದೇ ನಮ್ಮ ದೇಹ ತುಂಬ ಅತಿ ಉಷ್ಣತೆಗೆ ಈಡಾದಾಗ ಮಾತ್ರ. ಯೂಶ್ವಲಾಗಿ ಐ ಟಿ ಫೀಲ್ಡಲ್ಲಿ ಅಥವಾ ಕಂಪ್ಯೂಟರ್ ವರ್ಕ್ ಮಾಡೋರಿಗೆ ಈ ಸಮಸ್ಯೆ ಜಾಸ್ತಿನೇ ಇರುತ್ತೆ, ಅಥವಾ ಈ ಕೆಮಿಕಲ್ ಫೀಲ್ಡಲ್ಲೆಲ್ಲ ವರ್ಕ್ ಮಾಡೋರಿಗೆ ತುಂಬ ತುಂಬ ಇರುತ್ತೆ. ಯಾಕೆ ಅಂತಂದರೆ ವರ್ಕ್ ಮಾಡ್ತಾ ಮಾಡ್ತಾ ನಾವು ತುಂಬ ಹೊತ್ತು ಕುತ್ಕೊಂಡೆ ವರ್ಕ್ ಮಾಡ್ತಾ ಇರ್ತೀವಿ, ಅಥವಾ ನಿಂತ್ಕೊಂಡೆ ವರ್ಕ್ ಮಾಡ್ತಾ ಇರ್ತೀವಿ, ಅದು ಹೀಟ್ ಉಂಟು ಮಾಡುತ್ತೆ, ಬಾಡಿ ಟೆಂಪ್ರೇಚರ್ ಜಾಸ್ತಿ ಮಾಡುತ್ತೆ. ಅವಾಗ ಆಟೋಮೆಟಿಕ್ಕಾಗಿ ಕೂದಲುದ್ರೋ ಸಮಸ್ಯೆ ಕಾಣಿಸ್ಕೊಳುತ್ತೆ. ಇದರಲ್ಲಿ ಹಾಕಿರೋ ಎಲ್ಲ ವಸ್ತುಗಳು ದೇಹವನ್ನು ತಂಪು ಮಾಡೋವಂಥ ವಸ್ತುಗಳು. ನೀವು ಈ ರೀತಿ ಬೇಕಾದರೂ ಮಾಡ್ಬೋದು, ಅಥವಾ ಈ ದಾಸವಾಳದ ಎಲೆ ಹೂ ಎಲ್ಲ ಏನಿದೆಯೋ ಅದನ್ನೆಲ್ಲ ರುಬ್ಬಿಟ್ಟು ನೀವು ತಲೆಗೆ ಹಾಕ್ಕೊಂಡು ಒಂದು 10-20 ನಿಮಿಷ ಹಾಗೆ ಬಿಟ್ಬಿಟ್ಟು ನೀವು ವಾಶ್ ಮಾಡಿಕೊಂಡ್ರು ಇನ್ನೂ ದೇಹವನ್ನು ತಂಪು ಮಾಡ್ಕೊಳುತ್ತೆ. ಅರೆ, ತುಂಬ ಜನಕ್ಕೆ ಕೋಲ್ಡ್ ಬಾಡಿ ಇರುತ್ತಲ್ಲ, ಅಂಥವ್ರು ಯೂಸ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಸೈನಸ್ ಪ್ರಾಬ್ಲಮ್ ಉಂಟಾಗುತ್ತೆ. ಯಾರಿಗೆ ತುಂಬ ಹೀಟ್ ಇರುತ್ತೋ ಅಂಥವರು ಈ ರೀತಿ ಎಣ್ಣೆಯಲ್ಲಿ ಕಾಯಿಸ್ಕೊಂಡು ನೀವು ಮಾಡ್ಕೊಬೋದು. ಇವಾಗ ಇದನ್ನೆಲ್ಲ ರುಬ್ಕೊತೀನಿ, ಜಾಸ್ತಿ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಮಟ್ಟಿಗೆ ಇದೇ ಸಾಕು, ಇದರಲ್ಲಿರೋ ಮಾಯಿಶ್ಚರೇ ಸಾಕು. ಬಟ್ ಅಕಸ್ಮಾತ್ ಏನಾದರೂ ಹೆಚ್ಚಿಗೆ ಬೇಕಾದರೆ ಒಂದು ಸ್ವಲ್ಪ ಮಾತ್ರ ಕ್ಷಿಮಿಸ್ಕೊಂಡು ಅದನ್ನು ರುಬ್ಕೊಬೇಕು. ಈಗ ಇದನ್ನು ರುಬ್ಕೊತೀನಿ. ಫುಲ್ ನೈಸಾಗಿ ರುಬ್ಕೊಬೇಕು ನೋಡಿ, ಈ ರೀತಿ ರುಬ್ಕೊಂಡ್ರೆ ಸಾಕು, ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಹೆಚ್ಚಿಗೆ ನೀರು ಸೇರಿಸ್ಕೊಬಾರ್ದು, ಯಾಕಂದ್ರೆ ನಾವು ಇದನ್ನ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕುದಿಸ್ತೀವಿ, ಆಗೇನಾಗುತ್ತೆ ಸಿಡಿಯುತ್ತೆ ನೀರು ಜಾಸ್ತಿ ಇದ್ದರೆ. ಅದನ್ನ ಸ್ವಲ್ಪ ಮಟ್ಟಿಗೆ ನಿಮಗೆ ಅದು ರುಬ್ಬಲಿಲ್ಲ, ನೈಸ್ ಆಗಿಲ್ಲ ಅನಿಸಿದ್ರೆ ಮಾತ್ರ ಒಂಚೂರು ಮಾತ್ರ ನೀರು ಸೇರಿಸ್ಕೊಳ್ಳಿ. ಈಗ ಇದನ್ನ ಎತ್ತಿಕ್ಬಿಡೋಣ ನೋಡಿ. ಶುದ್ಧವಾದ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಅದನ್ನ ಈಗ ಒಂದು ಪಾತ್ರೆಗೆ ಸೇರಿಸ್ಕೊತೀನಿ. ಈ ಎಣ್ಣೆನ ನಾವು ಆ್ಯಕ್ಚುಲಿ ಗಾಣದಲ್ಲಿ ಆಡಿಸ್ಕೊಂಬಂದಿರೋಂಥದ್ದು, ಮನೇಲಿ ಕೊಬ್ಬರಿ ಇತ್ತು, ಅದನ್ನು ಆಡಿಸ್ಕೊಂಬಂದಿರೋಂಥ ಎಣ್ಣೆ ನೋಡಿ ಎಷ್ಟು ಪ್ಯೂರ್ ಆಗಿದೆ ಅಂತ. ಅದ್ರ ಜೊತೆಗೆ ನಾವೀಗಾಗಲೇ ರೆಡಿ ಮಾಡ್ಕೊಂಡಿರೋಂಥ ಪೇಸ್ಟನ್ನು ಸೇರಿಸ್ಕೊತೀನಿ. ನಿಮಗೆ ಪೇಸ್ಟ್ ಎಷ್ಟು ಮಾಡ್ಕೊಬೇಕು ಅನ್ನೋ ಒಂದು ಕ್ವಶನು ಇದಾಗುತ್ತೆ. ನಾವು ಎಣ್ಣೆನ ಯಾವ ಪಾತ್ರೆಯಲ್ಲಿ ಅಥವಾ ಬೌಲಲ್ಲಿ ತೊಗೊತಿದ್ದೀವೋ ಅದರ ಅರ್ಧದಷ್ಟು ಮಾಡ್ಕೊಂಡಿರೋಂಥ ಪೇಸ್ಟ್ ಇರಬೇಕು ನೋಡಿ. ಈಗ ಇದನ್ನೆಲ್ಲ ಸೇರಿಸ್ಕೊಂಡಿದ್ದಾಯಿತು. ಲೋ ಫ್ಲೇಮಲ್ಲಿಟ್ಟು ಒಂದು 20-25 ನಿಮಿಷ, ಹತ್ತತ್ರ ಒಂದು ಅರ್ಧ ಗಂಟೆ ಬೇಕಾದರೂ ಕುದಿಸ್ರಿ ನೋಡಿ. ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಅದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಇಷ್ಟೊಂದು ಕುದೀತಾ ಇದೆ ನೋಡಿ.
ನಮ್ಮ ಎಣ್ಣೆ ಈಗ ಅರ್ಧ ಗಂಟೆ ಚೆನ್ನಾಗಿ ಕುದ್ದಿದೆ. ಕೆಲವೊಬ್ರಿಗೆ ಯಾವ ಸ್ಟೇಜಲ್ಲಿ ಆಫ್ ಮಾಡಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೊಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ನಾವು ಹಾಕಿದಾಗ ಫುಲ್ಲು ಡಾರ್ಕ್ ಗ್ರೀನ್ ಇತ್ತು, ಈಗ ಒಂಥರ ಗ್ರೀನು ಅಲ್ಲ ಬ್ರೌನಿಷ್ ಕಲರಲ್ಲ ಇನ್ ಬಿಟ್ವೀನ್ ಕಲರ್ ಇದೆ. ಅರ್ಧ ಗಂಟೆ ಆದಮೇಲೆ ಆಫ್ ಮಾಡ್ಬೋದು, ಏನೂ ಇಲ್ಲ. ಬಟ್ ಕೆಲವೊಬ್ರಿಗೆ ನಂಗೆ ಗೊತ್ತಾಗಲ್ಲ ಅನ್ನೋನ್ರಿಗೆ ಈ ಕಲರ್ ವೇರಿಯೇಷನ್ ಇಟ್ಕೊಂಡು ನೋಡ್ಕೊಬೋದು. ಈಗ ಇದನ್ನು ಒಂದು ಅರ್ಧ ಗಂಟೆ ಚೆನ್ನಾಗಿ ತಣ್ಣಗಾಗಲಿ ಆಫ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ. ಆಮೇಲೆ ಇದನ್ನು ಫಿಲ್ಟರ್ ಮಾಡ್ಕೊಬೇಕು. ನೋಡಿ ಈಗ ಎಣ್ಣೆ ಫುಲ್ಲು ತಣ್ಣಗಾಗಿದೆ. ಇವಾಗ ಇದನ್ನು ಶೋಧಿಸ್ಕೊಬೇಕು. ಅದಕ್ಕೆ ಇವತ್ತು ನಾನು ರೀತಿ ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ಟ್ರೈನರ್ ತೊಗೊಂಡಿದ್ದೀನಿ ಶೋಧಿಸ್ಕೊಳ್ಳೋದು. ಇವಾಗ ಇದರಲ್ಲಿ ಶೋಧಿಸ್ಕೊತ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಶೋಧಿಸ್ಕೊಬೇಕು. ಈಗ ಇದನ್ನ ಒಂದು ಕಂಟೈನರ್ಗೆ ಹಾಕೊಂತೀನಿ, ಆಯಿಲ್ ಕಂಟೈನರ್ಗೆ. ನೋಡಿ ನಮ್ಮ ಆರ್ಗ್ಯಾನಿಕ್ ಆಯಿಲ್ ಮನೆಯಲ್ಲೇ ಮಾಡಿಕೊಂಡಿದ್ದು ರೆಡಿಯಾಗಿದೆ. ಇದನ್ನ ವಾರದಲ್ಲಿ ಒಂದು ಎರಡು ಮೂರು ಸತಿ ಯೂಸ್ ಮಾಡಿದ್ರೆ ಸಾಕು. ಎರಡು ಮೂರು ಸತಿ ಅಂದ್ರೆ ನೀವು ಡೇ ಪೂರ್ತಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನೀವು ಮಾರ್ನಿಂಗ್ ಸ್ನಾನ ಮಾಡ್ತಾ ಇದ್ದೀರಿ ಅಂತಂದ್ರೆ ನೈಟ್ ಹಾಕೊಂಡ್ರೆ ಸಾಕು. ಇದನ್ನ ನೀವು ಒಂದು ಮಿನಿಮಮ್ 6 ಮಂತ್ ಆದರೂ ಯೂಸ್ ಮಾಡಬೇಕು. ಆಗ್ಲೇ ನಮಗೆ ಅದ್ರ ರಿಸಲ್ಟ್ ನೋಡೋಕ್ಕಾಗುತ್ತೆ. ಇವತ್ತು ಮಾಡಿ ನಾಳೆನೇ ರಿಸಲ್ಟ್ ಸಿಗ್ತಾ ಇದ್ರೆ ಗ್ಯಾರಂಟಿ ಅದು ಕೆಮಿಕಲ್ಸ್ ಆಗೇ ಇರುತ್ತೆ. ಬೇಗ ರಿಸಲ್ಟ್ ಕೊಡುತ್ತೆ, ಆದರೆ ಮುಂದೆಗಡೆ ತುಂಬಾ ಅದರ ಎಫೆಕ್ಟ್ಸ್ ಆಗೇ ಇರುತ್ತೆ. ಇದನ್ನು ನೀವು ಒಂದು 6 ಮಂತ್ ಅಥವಾ 3 ಮಂತ್ಸ್ಗೆ ಆಗೋಷ್ಟು ಮಾತ್ರನೇ ಮಾಡಿಟ್ಕೊಳ್ಳಿ. ಯಾಕಂದರೆ ಇದು ಕೆಮಿಕಲ್ ಫ್ರೀ ಆಗಿರೋದ್ರಿಂದ ಬೇಗನೆ ಎಕ್ಸ್ಪೈರ್ ಆಗಿಬಿಡುತ್ತೆ, ಸಿಕ್ಕ ಸ್ಮೆಲ್ ಅಂತೀವಲ್ಲ ಅದು ಬಂದುಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಮಿನಿಮಮ್ ಎಷ್ಟು ಬೇಕಾಗುತ್ತೆ ಅನ್ನೋದು ಮಾತ್ರ ಮಾಡಿಟ್ಕೊಳ್ಳಿ ಸಾಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳೊಂದಿಗೆ ನಿಮ್ಮೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.